ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ ಇವತ್ತು ದೇವಸ್ಥಾನ ಸ್ಟೈಲ್ ನಲ್ಲಿ ಪುಳಿಯೋಗರೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾನು ಬ್ಯಾಡ್ಗೆ ಮೆಣಸಿ ಒಂದು ಇಪ್ಪತ್ತು ತಗೊಂಡಿದ್ದೀನಿ ಬೆಲ್ಲ ಎರಡು ಸ್ಪೂನ್ ಕಡಲೆಬೇಳೆ ಒಂದ್ ಸ್ಪೂನ್ ಉದ್ದಿನಬೇಳೆ ಒಂದ್ ಸ್ಪೂನ್ ಕೊತ್ತಂಬರಿ ಬೀಜ ಮೂರು ಸ್ಪೂನ್ ತಗೊಂಡಿದ್ದೀನಿ ಕಡಲೆ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಲ್ ಟೀ ಸ್ಪೂನು ಮೆಂತ್ಯ ತಗೊಂಡಿದ್ದೀನಿ ಎರಡು ಸ್ಪೂನು ಎಳ್ಳು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಇಂಗು ಅರ್ಧ ಟೀ ಸ್ಪೂನ್ ಮೆಣಸನ್ನು ತಗೊಂಡಿದ್ದೀನಿ ಮತ್ತು ಇದು ಒಗ್ಗರಣೆಗೆ ತಗೊಂಡಿದ್ದೀನಿ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಮುರಿದು ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಹಾಫ್ ಕಪ್ಪು ಕಡಲೆ ಕಡಲೆಬೇಳೆ ಸಾಸಿವೆಯನ್ನು ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಪುಳಿಯೋಗರೆ ಟೇಸ್ಟ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಮೈನು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕೋದ್ರಿಂದ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮೆಣಸಿನಕಾಯನ್ನು ಹಾಕೊಳ್ಬಹುದು ಗೆ ಈಗ ನಾನು ಕಾಲ್ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೆ ತಗೋಬಹುದು ಮೆಂತ್ಯನ ಫಸ್ಟ್ ಮೆಂತೆಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಂತೆ ಸ್ವಲ್ಪ ಉರ್ಕೊಂಡ ನಂತರ ಅದಕ್ಕೆ ಕಡಲೆ ಬೇಳೆಯನ್ನ ಹಾಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉದ್ದಿನ ಬೇಳೆಯನ್ನ ಹಾಕೊಂಡಿದೀನಿ ಈಗ ಫ್ರೈ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದ ಎಲ್ಲ ಐಟಮ್ಸ್ಗಳನ್ನ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಬಿಡ್ಬೇಕು ಕೊತ್ತಂಬರಿ ಮೆಣಸು ಎಳ್ಳು ಕಡಲೆ ಎಲ್ಲವನ್ನ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ಇವಾಗ ಅದೆಲ್ಲ ಫ್ರೈ ಆದ ನಂತರ ಬ್ಯಾಡಗಿ ಮೆಣಸಿನಕಾಯನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದನ್ನು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಫ್ರೈ ಮಾಡ್ಕೋಬೇಕು ಇವಾಗ ಎಲ್ಲ ಫ್ರೈ ಆಗಿದೆ ಇದನ್ನ ಒಂದ್ ಐದು ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಡಬೇಕು ಆ ತಣ್ಣಗಾಗೋ ಅಷ್ಟರಲ್ಲಿ ಇವಾಗ ಅಹ್ ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡಿದ್ದಂತಹ ಇವಾಗ ಒಂದ್ ಬಾಣ್ಲೆನಲ್ಲಿ ಹಾಕೊಂಡ್ಬಿಟ್ಟು ಅದು ಒಂದು ದಪ್ಪ ಹುಣ್ಸೆ ಹಣ್ಣಿನ ಕಾತ್ರದಷ್ಟು ಹುಣಸೆ ಹಣ್ಣನ್ನ ಒಂದೂವರೆ ಕಪ್ ನೀರನ್ನ ಹಾಕಿ ನೆನ್ಸಿಟ್ಕೊಂಡಿದ್ದೆ ಅದನ್ನ ಇವಾಗ ಬಿಸಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ನೋಡಿ ಇವಾಗ ಹುರಿದಿಟ್ಕೊಂಡಿರೋದನ್ನ ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಹುಣ್ಸೆ ರಸ ಏನಿತ್ತು ಅದನ್ನ ಕುದಿಸ್ಕೊಂಡು ಸ್ವಲ್ಪ ಕುದು ಬಂದ್ರೆ ಸಾಕು ಅದಕ್ಕೆ ರುಬ್ಬಿಟ್ಕೊಂಡಿದ್ದಂತಹ ಪುಡಿಯನ್ನ ಇವಾಗ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಕಡಿಮೆ ಆಯಿತು ಅನಿಸಿದ್ರೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತದು ಹಾಗೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ತಾ ಇರಬೇಕು ಅದನ್ನು ತಿರುಗಿಸ್ಕೊಳ್ತಾ ಇರಬೇಕು ಆವಾಗ ಅವಾಗ ಇಲ್ಲಾಂದರೆ ತಳ ಇಡೋದು ಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ಟೇಸ್ಟಿಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಹಾಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ ನೋಡಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕು ನೀಟಾಗಿ ಅವಾಗವಾಗ ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತುಂಬ ಗಟ್ಟಿ ಅನ್ಸಿದ್ರೆ ಬೇಕಿದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಬಹುದು ಈಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬಹುದು ಹಾಕೊಂಡು ಗಟ್ಟಿ ಅನ್ಸಿದ್ರೆ ಇನ್ನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಹಿಂಗನ್ನ ಹಾಕೊಂತ ಇದ್ದೀನಿ ನೋಡಿ ಇವಾಗ ಅಲ್ಲಿ ಕುದು ಬರ್ತಾ ಇದೆಯಲ್ಲ ಆ ತರ ಸ್ವಲ್ಪ ಕುದು ಬರೋವರಿಗು ಬೇಯಿಸ್ಕೊಳ್ಬೇಕು ಯಾಕೆಂದ್ರೆ ಅದರದು ವಾಸನೆ ಹುಣಸೆ ಹಣದೆಲ್ಲ ಇರತ್ತಲ್ಲ ಅದೆಲ್ಲ ಹೋಗ್ಬೇಕು ಇಲ್ಲಾಂದ್ರೆ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ ನೀಟಾಗಿ ಅದನ್ನ ಬೇಯಿಸ್ಕೊಳ್ಲಿಲ್ಲ ಅಂದ್ರೆ ಈಗ ಒಗ್ಗರಣೆಕ್ ತಗೊಂಡಿದ್ದಂತಹ ಐಟಮ್ಸ್ ನ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಅದಕ್ಕೋಸ್ಕರ ಎಣ್ಣೆಯನ್ನ ಇಟ್ಕೊಂಡು ಸಾಸಿವೆ ಉದ್ದಿನಬೇಳೆ ಕಡ್ಲೆ ಬೇಳೆ ಕಡಲೆ ಬೀಜವನ್ನ ಹಾಕೊಂಡು ಎಲ್ಲವನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೂ ಸಹ ನಾನು ಒಗ್ಗರಣೆಗೆ ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ಇದರಿಂದ ಕೂಡ ಇದು ತುಂಬಾ ಖಾರ ಅಂತ ಏನು ಬರೋದಿಲ್ಲ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿಯನ್ನ ಯೂಸ್ ಮಾಡಿರೋದು ಕರಿಬೇವು ಮತ್ತೆ ಎಳ್ಳನ್ನ ಒಗ್ಗರಣೆಗೆ ಹಾಕೋದ್ರಿಂದ ಕೂಡ ಪುಳಿಯೋಗರೆಗೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಎಳ್ಳನ್ನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಪುಳಿಯೋಗರೆ ದೇವಸ್ಥಾನದ ಶೈಲಿಯಲ್ಲಿ ಮಾಡಿರುವಂತಹ ಈ ಪುಳಿಯೋಗರೆ ರೆಡಿ ಇದೆ ಇದನ್ನು ಬಿಸಿ ಬಿಸಿ ಅನ್ನ ಕಾಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಚೆನ್ನಾಗಿರತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು